Hi students, here exercise number 1.2, question number 4, which term of AP 3, 8, 13, 18 is 78? 78 ओके सो स्टूडेंट्स इली 3 फर्स्ट टर्म आदरे 8 सेकंड टर्म इदे इदु थर्ड टर्म इदे इदु फोर्थ टर्म इदे डैश 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 78 ಯಾವ ಟರ್ಮ್ ಇದೆ ಅಂತ ಹೇಳಬೇಕು ನೋಡಿ ಇದು ಫಸ್ಟ್ ಟರ್ಮ್ ಇದು ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಫೋರ್ಥ್ ಟರ್ಮ್ ಓಕೆ ಹಾಗಾದರೆ 78 ಎಷ್ಟನೇ ಟರ್ಮ್ ಆಗಿರುತ್ತದೆ ಅಂತ ಇಲ್ಲಿ ಕೇಳ್ತಾರೆ ಓಕೆನಾ ಸೋ ಎನ್ ವ್ಯಾಲ್ಯೂನ ಇಲ್ಲಿ ಕಂಡುಹಿಡಿಬೇಕು ನಾವು ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಸೊಲ್ಯೂಷನ್ ಯಾವ ರೀತಿ ಮಾಡಬೇಕು ನೀವು 3, 8, 13, 18 ಡ್ಯಾಶ್ 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 ಕೊಟ್ಟಿದ್ದಾರೆ ಹೌದಾ ಫಾರ್ ದಿ ಎ ಪಿ ನಿಮಗೆಲ್ಲ ಗೊತ್ತಿದೆ ಹೌದಾ ए पी नल्ली इलेन कोट्टिदारे फस्ट टर्म कोट्टिदारे ए इज इक्वल्स टू 3 अंत कोट्टिदारे सो डी इज इक्वल्स टू डी इज इक्वल टू यावर रीति क्याल्कुलेट माडिदिरा डी इज सेकंड टर्म माइनस फस्ट टर्म दैट इज 8 माइनस 3 इज इक्वल्स टू 5 ओके सो स्टूडेंट्स नाउ वी गॉट द वैल्यू ऑफ फस्ट टर्म एंड कॉमन डिफरेंस डी इज 5 लेट nth term ऑफ दिस ए पी ಬಿ 78 ಅಂತ ಕೊಟ್ಟಿದ್ದಾರೆ ಹೌದಾ ಸೊ ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ದಿ ಟು ಫೈಂಡ್ ದಿ ಎಂತ್ ಟರ್ಮ್ ಸೊ ವಿ ಹ್ಯಾವ್ ಎ ಎಂತ್ ಟರ್ಮ್ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇದು ಫಾರ್ಮುಲಾ ಗೊತ್ತಿದೆ ಸೊ ಏನ್ ಅಂದ್ರೆ ಏನು ಆಲ್ರೆಡಿ ಕೊಟ್ಟಿದ್ದಾರೆ 78 ಇಸ್ ಈಕ್ವಲ್ಸ್ ಟು ಫಸ್ಟ್ ಟರ್ಮ್ ಎಷ್ಟಾಗಿದೆ 3 ಪ್ಲಸ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು ಎನ್ ಆಗಿ ಇಡೋಣ ಸೊ ಡಿ ಇಸ್ 5 ಸೊ ಸ್ಟೂಡೆಂಟ್ಸ್ ಜಸ್ಟ್ ಯು ಸಿಂಪ್ಲಿಫೈ ದಿಸ್ ಅಬೋ ಈಕ್ವೇಷನ್ ಏನಾಗುತ್ತೆ ನೋಡೋಣ ನೋಡಿ ಮೊದಲು ನಾನು 78 ಈ 3 ಏನು ಮಾಡ್ತೀನಿ ಈ ಕಡೆ ತಗೋತೀನಿ ಹೌದಾ ಸೊ ಮೈನಸ್ 3 ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ 1 ಇಂಟು 5 ಸೊ 78 ಮೈನಸ್ 3 ಈಸ್ 75 ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ 1 ಇಂಟು 5 ಸೊ ಸ್ಟೂಡೆಂಟ್ಸ್ ಯಾವಾಗ ಇದು ನೋಡಿ ಈ ಬ್ರ್ಯಾಕೆಟ್ನಲ್ಲಿ ಇದೆ ಅಂದರೆ ಇದು ಮಲ್ಟಿಪ್ಲೈ ಬೈ 5 ಇದೆ ಸೊ ಇದನ್ನು ಯಾವ ರೀತಿ ಬರಿಬೋದು ಅಂದರೆ 75 / 5 ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ 1 ಅಂತ ಬರಿಬೋದು ಯಾಕಂದರೆ ಮಕ್ಕಳೇ ಇಲ್ಲಿ ಈ 5 ಈ ಕಡೆ ಬಂದರೆ ಏನಾಗುತ್ತೆ 75 / 5 ಆಗುತ್ತೆ ಓಕೆನಾ ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ದಿಸ್ ವಿಲ್ ಬಿಕಮ್ಸ್ 15 ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ 1 ಆಗುತ್ತೆ ಓಕೆ ಸೊ ಸ್ಟೂಡೆಂಟ್ಸ್ ಇಲ್ಲಿ ಈ 15 ನಮಗೇನು ಬೇಕಾಗಿದೆ ನಮಗೆ ಎನ್ ವ್ಯಾಲ್ಯೂ ಬೇಕಾಗಿದೆ ಸೊ ಅವಾಗ ಏನು ಮಾಡ್ಬೋದು 15 ಇಸ್ ಈಕ್ವಲ್ಸ್ ಟು ಈ 1 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ ಹೌದಾ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಎನ್ ಸೊ 16 ಇಸ್ ಈಕ್ವಲ್ಸ್ ಟು ಎನ್ ಆಯಿತು ಅಂದರೆ ಸೊ ಎನ್ ಇಸ್ ಈಕ್ವಲ್ಸ್ ಟು 16 ಇದು ಫಸ್ಟ್ ಟರ್ಮ್ ಇದು ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಫೋರ್ಥ್ ಟರ್ಮ್ ಆದರೆ 78 ಎಷ್ಟಾಗುತ್ತೆ 16th ಟರ್ಮ್ ಆಗುತ್ತೆ ಬೇಕಾದರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಓಕೆನಾ ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ನೋಡಿ 3 + 5 = 8 + 5 = 13 + 5 = 18 ಸೊ ಇದೇ ರೀತಿ ನೀವು 5 ಆ್ಯಡ್ ಮಾಡ್ತಾ ಹೋದರೆ ನಿಮ್ಗೆ ಏನು ಬರುತ್ತೆ 16th ಟರ್ಮ್ ಏನಾಗುತ್ತೆ ನಿಮಗೆ 78 ಬರುತ್ತೆ ಸೊ ಹೆನ್ಸ್ 16th ಟರ್ಮ್ ಆಫ್ ದಿಸ್ ಎ ಪಿ ಈಸ್ 78 So question number 5, find the number of terms in each of the following APs. So students, the first question is 7, 13, 19 -205 is given. So for example, this is the first term, this is second term, this is third term, --. So the 205. ವಿಲ್ ಬಿ ದಿ ವಿಚ್ ಟರ್ಮ್ ದಟ್ ಈಸ್ ಎನ್ ವ್ಯಾಲ್ಯೂ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ 7, 3, 19 ಅಂತ ಕೊಟ್ಟಿದ್ದಾರೆ --205 ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಇದು ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಆದರೆ ಈ ಟೋಟಲ್ ಆಗಿ 205 ಆಗಲಿಕ್ಕೆ ಎಷ್ಟು ಟರ್ಮ್ ಇದೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸೊ ಇದು ಟೋಟಲ್ ಆಗಿ ಎಷ್ಟು ಟರ್ಮ್ಸ್ ಬರುತ್ತೆ ಇಲ್ಲಿ ಓಕೆನಾ ಸೊ ಇದು ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಆದರೆ --205 ಎಷ್ಟು ಟರ್ಮ್ಸ್ ಇದೆ ಎಷ್ಟನೇ ಟರ್ಮ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಥವಾ ಟೋಟಲ್ ಟರ್ಮ್ಸ್ ಎಷ್ಟಿದೆ ಅಂತಲೂ ಕರಿಬೋದು
So student, now you have to calculate the value of total term, that is n value. So last problem already madidivi alli adu kuda idu same ide. So yav riti idanna calculate madabekanta nodana student. So solution, so for the AP, the first term is given, that is A is equals to 7, okay. So D is equals to, so what is D? D is A2 minus A1, that is second term minus first term, that is 13 minus 7 is equals to 6. So common difference, we got the value of 6. So let us, you know the formula for the AP. Let there are n terms in this AP. ಎಷ್ಟು ಟೋಟಲ್ ಆಗಿ ಎನ್ ಟರ್ಮ್ ಇದೆ ಅಂತ ಇಲ್ಲಿ ಬರೆಯೋಣ. ಸೊ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಎನ್ ಅಂದರೆ ಎನ್ ಟರ್ಮ್ಸ್ ಎಷ್ಟಿದೆ ಆಲ್ರೆಡಿ ದೇ ಆರ್ ಗಿವನ್, ದಟ್ ಈಸ್ 205 205 ಇದೆ. ಓಕೆ, ಸೊ ದಟ್ ಈಸ್ ದಿ ಎಂತ್ ಟರ್ಮ್ ಇದೆ 205. ವಿ ನೋ ದಿ ಫಾರ್ಮುಲಾ, ವಿ ನೋ ದ್ಯಾಟ್ A n is equals to A plus n minus 1 into D. What is A n? A n is 205 is equals to A is first term, that is 7, plus n is, we have to calculate the value of n, and D is 6. You just simplify this above equation. So what happens? Now already 205. Okay. So students, first you take this 7 into left hand side, that will becomes minus 7 is equals to n minus 1 into 6. So 205 minus 7 will be 198 is equals to n minus 1 into 6. So students, now this 6 we have to take in the left hand side, that will be divides. Okay, 8 divided by 6 is equals to n minus 1, 18. So 33 is your answer. That is, 33 is equals to n minus 1. So students, now we know we need only n value. Okay, so that we have to take this minus 1 into left hand side. So 33 is equals to 33. So if you take this minus 1 into left hand side, that will becomes plus 1 is equals to n. So 33 plus 1 is 34 is equals to n. So students, what is the value of n? N is equals to 34. So students, so this will be the series has a 34 terms in the it. So student, ilenide ee ondu series nalli eshtide total agi idu first term, second term, third term adre, so total agi ili 34 terms ide anta helthare. Okay, so you finally write down one word, that is, therefore this given series has 34 terms in it. So second problem, the solution, the question is given 18, 15, 1/2, 13--47. So student, this series is given. So, ಇಲ್ಲಿ ಎಷ್ಟು ಟರ್ಮ್ ಇದೆ ಟೋಟಲ್ ಆಗಿ ಅಂತ ಕಂಡುಹಿಡಿಬೇಕು. ಸೊ ಹೌ ಮನಿ ಟರ್ನ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಸಿರೀಸ್. ಸೊ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಫಸ್ಟ್ ಟರ್ಮ್, ದಿಸ್ ಇಸ್ ದ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಟೋಟಲ್ ಆಗಿ ನಮಗೆ ಎಷ್ಟು ಟರ್ಮ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕು ಏನ್ ವ್ಯಾಲ್ಯೂ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್, ವಾಟ್ ಇಸ್ ದಿ ಬೇಸಿಕ್ ಥಿಂಗ್? ಫಸ್ಟ್ ವಿ ನೋ ದಿ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ಸ್ ಟು 18, ಇದು ಗೊತ್ತಿದೆ ನಮಗೆ. ಸೊ ದಿಸ್ ಇಸ್ ಸಲ್ಯೂಷನ್. ಗಿವನ್ ಡಾಟಾ, ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ ಅದು ತಿಳ್ಕೊಳ್ಳಿ. ಓಕೆ, ಸೊ ಡಿ ಎ ಇಸ್ ಈಕ್ವಲ್ಸ್ ಟು 18. ಸೊ ನೆಕ್ಸ್ಟ್ ಈಸ್ ಡಿ ಇಸ್ ಈಕ್ವಲ್ಸ್ ಟು, ಡಿ ಇಸ್ ಈಕ್ವಲ್ಸ್ ಟು ಇಸ್ ಎ ಟು ಮೈನಸ್ ಎ ಒನ್. ವಾಟ್ ಈಸ್ ಎ ಟು? 15 1/2 - 18. ಸೊ ಸ್ಟೂಡೆಂಟ್ಸ್, ಜಸ್ಟ್ ಯು ಸಿಂಪ್ಲಿಫೈ ದಿಸ್ ಈಕ್ವೇಷನ್, ವಾಟ್ ಹ್ಯಾಪನ್ಸ್? ದಿಸ್ ಇಸ್ 31 ಮೈನಸ್ 36 ಡಿವೈಡ್ ಬೈ 2 is equals to. So students, 31 minus 36 is 5/2, that is minus 5/2. D is equals to
minus 5u by 2. Let there are n term in this AP. So therefore An is equals to, what is An? An is minus 47, and we know that, and we know that formula. What is the formula? An is equals to A plus n minus 1 into D. What is An? An is minus 47 is equals to A is 18 plus n is, we have to find out the value of n. D is minus 5 by 2. So just to simplify this above equation, so what is the first process? So first you take this 18 into left hand side, that is minus 47 minus 18 is equals to n minus 1 into minus 5 by 2. So just you minus 47 minus 18 is minus 65 is equals to n minus 1 into 5 by 2. So students, you can see, so this bracket multiply each other. So 65 is equals to, so students, first you take down this minus 5 by 2 into left hand side. So yavaga idunna naavu left hand side tagottivalla idu enagutte denominator melgade hogutte numerator enagutte kelagade barutte. So, minus 65 divided by idunna naanu kelagade tondri enagutte, it is minus 5 by 2 agutte. Okay, so students, idana svalpa simplify madana yenagutte idana yav riti baribodu andre minus 65 into 2 idu melgade hogutte, 2 annodu melgade hodre denominator nalli minus 5 irutte, that is minus 5 is equals to n minus 1. Minus 65 into 2, that is minus 130 divided by minus 5. So minus minus get cancel each other, n minus 1. So student, minus 130 divided by 5, you will get, that is 26 is equals to n minus 1. So now we have to keep only n here. So just you take down this minus 1 into left hand side, that is 26 plus 1 is equals to n. So the n is equals to 26 plus 1 is 27. So students, your value will be n is equals to 27. So what is the meaning of n is equal to 7? Here we have total 27 numbers in this series. Okay, so let it be write down that one. Therefore this given AP has 27 turns in it. Is it clear, dear students? The question number 6, check whether minus 150 is a term of an AP or not. So students, here the series is given. In this series we are obtaining minus 150 or not, they are asking the questions. Okay, now students, ilon series kottidare, ee ondu series nalli ilodi 11 8 minus 11 eshtu bantu namge minus 3 bantu. So minus 3 andre, so common difference is makkalalli minus 3 agide. Okay, so so that the series will becomes, that is my 11 minus 3 is 8, 8 minus 3 is 5, 5 minus 3 is 2. Okay,
So similarly and so ಇದೇ ರೀತಿ ನಾವು ಮೈನಸ್ 3 ಮಾಡ್ತಾ ಹೋದ್ರೆ ನಮಗೆ ಮುಂದೆ ಮುಂದೆ ಮೈನಸ್ 150 ಬರುತ್ತಾ ಇಲ್ಲ ಅಂತ ಹೇಳ್ತಾರೆ ಓಕೆನಾ ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ಒನ್ ಸೊ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಪ್ರಾಬ್ಲಮ್ ಲೆಟ್ ಅಸ್ ಸಿ ರೈಟ್ ನೌ ಸೊ ಸ್ಟೂಡೆಂಟ್ ಸೊಲ್ಯೂಷನ್ ಹಿಯರ್ ಫಾರ್ ದಿ ಎ ಪಿ ದಿ ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ಸ್ ಟು 11 ಸೊ ಕಾಮನ್ ಡಿಫ್ರೆನ್ಸ್ ದಟ್ ಈಸ್ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ಸ್ ಟು 8 ಮೈನಸ್ 11 ಇಸ್ ಈಕ್ವಲ್ಸ್ ಟು ಮೈನಸ್ 3 ಕಾಮನ್ ಡಿಫ್ರೆನ್ಸ್ ಈಸ್ ಮೈನಸ್ 3 ಸೊ ಲೆಟ್ ಮೈನಸ್ 150 ಬಿ ದಿ ಎಂತ್ ಟರ್ಮ್ ಆಫ್ ದಿಸ್ ಎ ಪಿ ಅಂತ ಹೇಳ್ತಾನೆ ಓಕೆ ಸೊ ವಿ ನೋ ದ್ಯಾಟ್ ದಿ ಫಾರ್ಮುಲಾ ಈಸ್ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೊ ವಾಟ್ ಈಸ್ ಎ ಎನ್ ಈಸ್ ಮೈನಸ್ 150 ಇಸ್ ಈಕ್ವಲ್ಸ್ ಟು ಎ ಈಸ್ ಫಸ್ಟ್ ಟರ್ಮ್ ದಟ್ ಈಸ್ 11 ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಎನ್ ಮೈನಸ್ 1 ಇಂಟು ಡಿ ಡಿ ಈಸ್ ಮೈನಸ್ 3 ಸೊ ಜಸ್ಟ್ ಯು ಸಿಂಪ್ಲಿಫೈ ದಿಸ್ ಈಕ್ವೇಶನ್ ನೌ ಫಸ್ಟ್ ಐ ವಿಲ್ ಮಲ್ಟಿಪ್ಲೈ ದೀಸ್ ಟು ಬ್ರ್ಯಾಕೆಟ್ಸ್ ಸೊ ಮೈನಸ್ 150 ಈಸ್ ಈಕ್ವಲ್ಸ್ ಟು 11 ಸೊ ಮೈನಸ್ 3 ಇಂಟು ಎನ್ ಈಸ್ ಮೈನಸ್ 3 ಎನ್ ಸೊ ಮೈನಸ್ 3 ಇಂಟು ಮೈನಸ್ 1 ಈಸ್ ಪ್ಲಸ್ 3 ಸೊ ಮೈನಸ್ 150 ಸೊ ಯು ಟೇಕ್ ಡೌನ್ ದಿಸ್ 11 ಇಂಟು ಲೆಫ್ಟ್ ಹ್ಯಾಂಡ್ ಸೈಡ್ ಬಟ್ ವಿಲ್ ಬಿಕಮ್ಸ್ ಮೈನಸ್ 11 ಸೊ ಯು ಟೇಕ್ ಡೌನ್ ದಿಸ್ ಪ್ಲಸ್ 7 ಪ್ಲಸ್ 3 ಇಂಟು ಲೆಫ್ಟ್ ಹ್ಯಾಂಡ್ ಸೈಡ್ ಸೊ ದ್ಯಾಟ್ ವಿಲ್ ಬಿಕಮ್ಸ್ ಮೈನಸ್ 3 ಈಸ್ ಈಕ್ವಲ್ಸ್ ಟು ಮೈನಸ್ 3 ಎನ್ ಸೊ ನೌ ಮೈನಸ್ 150 ಮೈನಸ್ 11 ಮೈನಸ್ 3 ದಿಸ್ ವಿಲ್ ಬಿಕಮ್ಸ್ ಮೈನಸ್ 164 ಈಸ್ ಈಕ್ವಲ್ಸ್ ಟು ಮೈನಸ್ 3 ಎನ್ ಸೊ ದಿಸ್ ಮೈನಸ್ ಕ್ಯಾನ್ಸಲ್ ಈಚ್ ಅದರ್ ಸೊ ಮೈನಸ್ 164 ಈಸ್ ಈಕ್ವಲ್ಸ್ ಟು ಸೊ ಯು ಟೇಕ್ ಡೌನ್ ದಿಸ್ 3 ಇಂಟು ಲೆಫ್ಟ್ ಹ್ಯಾಂಡ್ ಸೈಡ್ ದ್ಯಾಟ್ ವಿಲ್ ಬಿಕಮ್ಸ್ ಡಿವೈಡ್ಸ್ 3 ಇಂಟು ಎನ್ ಸೊ ನೌ ಯು ಸಿಂಪ್ಲಿಫೈ 164 ಡಿವೈಡ್ ಬೈ 3 ಸೊ ವಾಟ್ ವಿಲ್ ಬಿ ದಿ ಆನ್ಸರ್ ಸೊ ಸ್ಟೂಡೆಂಟ್ ಯು ವೆನ್ ಯು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ 164 ಡಿವೈಡ್ ಬೈ 3 ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ 64.666 ಓಕೆ ಸೊ ಸ್ಟೂಡೆಂಟ್ ಸೊ ದಿಸ್ ಈಸ್ ನಾಟ್ ಆ್ಯನ್ ಇಂಟೀಜಿಯರ್ ಸೊ ದ್ಯಾಟ್ ಸೊ 150 ಈಸ್ ನಾಟ್ ಎ ಟರ್ಮ್ ಆಫ್ ದಿ ಎ ಪಿ ನೋಡಿ ಮಕ್ಕಳೇ ಇಲ್ಲಿ ಸೊ ವಾಟ್ ಇಸ್ ದಿ ಎನ್ ಎನ್ ಇಸ್ ದಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಫೋರ್ತ್ ಟರ್ಮ್ ಬರ್ತಾ ಇದೆ ಓಕೆನಾ ಸೊ ಸ್ಟೂಡೆಂಟ್ಸ್ ಹಿಯರ್ ದಿ ಎನ್ ವ್ಯಾಲ್ಯೂ ವಿ ಆರ್ ಗೆಟ್ಟಿಂಗ್ 54.66 ಅಂದರೆ ನೋಡಿ ಇಲ್ಲಿ 1.2 1.6 ಅಂತ ತೊಗೊಂಡಿಲ್ಲ ನಾವಿಲ್ಲಿ ದೇರ್ಫೋರ್ ಮೈನಸ್ 150 ಈಸ್ ನಾಟ್ ಎ ಟರ್ಮ್ ಆಫ್ ದಿಸ್ ಎ ಪಿ ಅಂದರೆ ಮೈನಸ್ 150 ಈ ಒಂದು ಸೀರೀಸ್ನಲ್ಲಿ ಬರುವುದಿಲ್ಲ ಓಕೆ ಸೊ ಯು ಕ್ಯಾನ್ ಗೋ ಆನ್ ಕ್ಯಾಲ್ಕುಲೇಟ್ ದಟ್ ಈಸ್ ಮೈನಸ್ 11 ಮೈನಸ್ 3 ಈಸ್ 8 8 ಮೈನಸ್ 3 ಈಸ್ 5 5 ಮೈನಸ್ 3 ಈಸ್ 2 2 ಮೈನಸ್ 3 ಈಸ್ ಮೈನಸ್ 1 ಆ್ಯಂಡ್ ಗೋ ಆನ್ ಡೂಯಿಂಗ್ ದಿ ಮೈನಸ್ 3 ಸೊ ಯು ನೆವರ್ ಗೆಟ್ ಮೈನಸ್ 150 ಯು ವಿಲ್ ಗೆಟ್ ಸಮ್ ಡಿಫ್ರೆಂಟ್ ವ್ಯಾಲ್ಯೂ ಬಟ್ ಯು ನೆವರ್ ಗೆಟ್ ಮೈನಸ್ 150 ಓಕೆ ಇಫ್ ಯು ವಾಂಟ್ ಯು ಕ್ಯಾನ್ ವೆರಿಫೈ ಒನ್ಸ್ ಅಗೇನ್ ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 6 ಸೊ ಸ್ಟೂಡೆಂಟ್ಸ್ ನೌ ವಿ ವಿಲ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 7 ಫೈಂಡ್ ದಿ 31st ಟರ್ಮ್ ಆಫ್ ಎ ಪಿ ಹೂಸ್ 11th ಟರ್ಮ್ ಈಸ್ 38 ಆ್ಯಂಡ್ 16th ಟರ್ಮ್ ಈಸ್ 73 ಸೊ ಸ್ಟೂಡೆಂಟ್ಸ್ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ 31st ಟರ್ಮ್ ಓಕೆ ಸೊ ಬಟ್ ದೇರ್ ಆರ್ ಟೂ ವ್ಯಾಲ್ಯೂಸ್ ಈಸ್ ಗಿವನ್ ದಟ್ ಈಸ್ 11th ಟರ್ಮ್ ಈಸ್ ಗಿವನ್ ಆ್ಯಂಡ್ 16th ಟರ್ಮ್ ಈಸ್ ಗಿವನ್ ಸೊ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಪ್ರಾಬ್ಲಮ್ ಸೊ ಕಾನ್ಸೆಪ್ಟ್ ಈಸ್ ಸೊ ಫಾರ್ ಎಕ್ಸಾಂಪಲ್ ಎನಿ ಟರ್ಮ್ ಎನಿ ಎ ಪಿ ಸೊ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಎ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಫೋರ್ತ್ ಟರ್ಮ್ ಆ್ಯಂಡ್ ಡ್ಯಾಶ್ 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 ಸೊ ವಾಟ್ ಇಸ್ ದಿ ಕ್ವೆಶನ್
Here, the 11th term is given, that is 38. Similarly, 16th term is given, that is 73. What will be the your 31st term? Okay. So, this is the question. So, student, nodi illi first term, second term, third term, fourth term. Ide reethi na barita hodre. So, 11th term kottidare 38 ide, 16th term kottidare 73 ide, 31st term yenagutte annadana naavu calculate maadbeku. So, data is given, that is 11th term and 16th term. So, solution, as you know that A11 is equals to 11th term is 38. Similarly, A16 is equals to, that is 73. So, we know the formula AN is equals to A plus N minus 1 into D. So, A11, what is A? We don't know first term. Nam first term value kuda gotila. Okay na? So, you keep it as it is. So, but 11th term is 11th term, that is 11 minus 1 into D. D also we don't know value. But we know the value of A11, that is 38. Okay. So, you can write it this above equation. 38 is equals to A plus 11 minus 1 is 10D. So, student, this is equation number 1. Similarly, you can write out A16 is equals to, what is A16? A16 is given, that is 73 is equals to. So, what is the formula? A plus N minus 1 into D. Okay. So, A16 is equals to 73 is equals to A plus, what is 16? N is 16 minus 1 into D. So, I can write this above equation as 73 is equals to A plus 16 minus 1 is 15D. So, now you can solve this equation. So, I will take subtracting equation 1 from 2. We obtain, so that is equation number 2 is 73 is equals to A plus 15D. What is equation number 1? That is 38 is equals to A plus 10D. So, I will take minus in the second equation, that is equation number 1. So, 35. So, A cancel each other. So, 15D minus 10D is, you will get 5D. So, student, 35 is equals to 5D. So, 35 divided by 5 is equals to D. So, D is equals to 7. So, D is equals to 7. So, this is the common difference value from equation number 1. What is equation number 1? Equation number 1 is 38 is equals to A plus 10D. So, you put the value of D into the equation number 1. So, I can get the value of A, that is first term. So, A plus 10D is 7. So, 38 is equals to A plus 10 into 7 is 70. So, I will simplify. 38 minus 70 is equals to A. 38 minus 70 is equals to A is equals to, you will get the value of minus 32. So, student, we got the value of common difference and first term. If you know the value of first term and common difference, we can calculate any number in the AP. Okay. So, now, which number we required? We have to find the value of 31st value, that is 31st is equals to A plus N minus 1 into D. This is the formula. Okay. So, A 31st is equal to, what is the first term value?
first term is minus 32 plus we have to calculate the value of n value is 31 minus d. So what is the d value? D is 7. So a 31st is equals to minus 32 plus 30 into 7. See student, if these two are in the bracket means these two are will be multiply each other. Okay, so a 31st is equals to minus 37 plus 120. A 31 is equals to 178. So student, this is your answer. So therefore, hence 31st term is 178. Okay, here what is the first 31st term number? 31st term is 178. Okay, now I will take question number 8. An AP consists of 50 terms, of which third term is 12 and last term is 106. Find the 29th term in the AP. So students, here they are asking that they have to calculate the value of 29th term in the AP. So that we have to find the value of first term and common difference. Here third term is given, that is A3 is equals to 12 is given, and last term is given. Okay, so last term is 106. So total how many number of terms is present? That is 50. So that last number is 106. So these are the given data. So we know that an is equals to a plus n minus 1 into d. First we have to calculate the value of first term and common difference, so that we can easily find out the value of 29th term in the AP. So a3 is equals to a plus n minus 1 into d. What is a3? a3 is 12 is equals to a plus 3 minus 1, so d. So 12 is equals to a plus 2d. So this is equation number 1. Similarly, we can write it for 50 term, that is an is equals to a plus n minus 1 into d. So a50 is equals to a plus n minus 1 into d. a50 is 106 is equals to a plus, that is 50 minus 1 into d. So 106 is equals to a plus 49 d. So this is equation number 2. So student, now you can subtract. On subtracting equation number 1 from 2, we get. So what is 2? 106 is equals to a plus 49 d. What is equation number 1? That is 12 is equals to a plus 2d. So we have to subtract in this equation. So we will get the value. So a cancel each other. 49 minus 2 is 47d is equals to 106 minus 12 is 94. So 94 is equals to 47. 94 is equals to, that is d is equals to 94 divided by 47. So 1 ja 2 ja, so d is equals to 2. So this is your common difference. What is the common difference? Common difference is 2 from equation number 1. So what is equation number 1? 12 is equals to a plus 2d. So already we obtained d value is 2, that is 12 is equals to a plus 2d is 2. So 12 is equals to a plus 4. 12 minus 4 is equals to a. So a is equals to 8. So first term is, this is a common difference and this is the first term. So student, we can easily find out the value of 29th term. So 29th term, how to calculate?
So A29 is equals to A plus N minus 1 into D. A29 is equals to, what is first term? First term is 8 plus, we have to calculate the 29th term, that is N is equal to 29 minus 1 into D, D is 2. Okay. So A29 is equals to A plus 29 minus 1 is 28 into 2. So 29 is equals to 8 plus 28 into 2, 56. A29 is equals to 56 plus 8 is 64. So students, so this is your required answer. Therefore, 29th term is 64.